ಊಟದ ಸೊಪ್ಪಿಲ್ಲ, ಶಿವಣ್ಣ ಮಾಡದ ಪಾತ್ರವಿಲ್ಲ. ಇದು ಇಂಡಸ್ಟ್ರಿಯಲ್ಲಿ ಶಿವಣ್ಣನ ಬಗೆಗಿರೋ ಮಾತು. ಹೌದು, 62ನೇ ವಸಂತಕ್ಕೆ ಕಾಲಿಟ್ಟಿರೋ ಶಿವರಾಜ್ ಕುಮಾರ್ 125ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ. ಅದರಲ್ಲಿ ಟಾಪ್ 5 ಮೂವಿಗಳನ್ನ ಹುಡುಕೋದು ಸಿಕ್ಕಾಪಟ್ಟೆ ಕಷ್ಟ. ಆದರೂ ನಿಮಗಾಗಿ ಶಿವಣ್ಣನ ನೋಡಲೇಬೇಕಾದ 5 ಸಿನಿಮಾಗಳನ್ನ ಹೆಕ್ಕಿ ತಂದಿದ್ದೇವೆ. ಜೋಗಿ. ಪ್ರೇಮ್ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ ಶಿವಣ್ಣನ ಕೆರಿಯರ್ನಲ್ಲೇ ಬಹು ದೊಡ್ಡ ಹೆಸರನ್ನ ಮಾಡಿತು. ಅಷ್ಟು ಮಾತ್ರವಲ್ಲ, ಸಿನಿಮಾದಲ್ಲಿನ ತಾಯಿ ಮಗನ ಬಾಂಧವ್ಯಕ್ಕೆ ಮನಸ್ಸೋಲದೇ ಇದ್ದವರಿಲ್ಲ. ಶಿವಣ್ಣ ಹಳ್ಳಿ ಹೈದನಾಗಿ, ಲಾಂಗ್ ಹಿಡಿದ ರೌಡಿಯಾಗಿ, ತಾಯಿಯ ಪ್ರೀತಿಯ ಮಗನಾಗಿ ನಿಮ್ಮ ಹೃದಯ ತುಂಬುತ್ತಾರೆ. ಮಫ್ತಿ. ಶಿವಣ್ಣ ಮತ್ತು ಮುರುಳಿ ಅಭಿನಯದ ಮಫ್ತಿ. ಇದು ನೋಡಲೇಬೇಕಾದ ಸಿನಿಮಾ. ಹೊಸತನದ ನಿರ್ದೇಶನ ಈ ಸಿನಿಮಾದಲ್ಲಿದ್ದು ಶಿವಣ್ಣನ ನರ್ತನ್ ಬಹಳ ವಿಭಿನ್ನವಾಗಿ ತೋರಿಸಿದ್ದಾರೆ. ಇನ್ನು ಭೈರತಿ ರಣಗಲ್ ಪಾತ್ರದಲ್ಲಿ ಅಬ್ಬರಿಸಿರೋ ಶಿವಣ್ಣ ಆ ಪಾತ್ರದ ತೂಕವನ್ನೇ ಹೆಚ್ಚಿಸಿದ್ದಾರೆ. ಟಗರು. ಶಿವರಾಜ್ ಕುಮಾರ್ ಮತ್ತು ಡಾಲಿ ಧನಂಜಯ್ ಅಭಿನಯದ ಸೂರಿ ನಿರ್ದೇಶನದ ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಪೊಲೀಸ್ ಪಾತ್ರದಲ್ಲಿ ಶಿವಣ್ಣ ಖಡಕ್ಕಾಗಿ ಕಾಣಿಸಿಕೊಂಡಿದ್ದಾರೆ. ಅಣ್ಣ ತಂಗಿ. ಶಿವರಾಜ್ ಕುಮಾರ್ ಮತ್ತು ರಾಧಿಕಾ ಅಣ್ಣ ತಂಗಿಯಾಗಿ ಕನ್ನಡಿಗರ ಮನಗೆದ್ದ ಸಿನಿಮಾ ಇದು. ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಆಗಿದ್ದು ಒಬ್ಬ ಅಣ್ಣ ತಂಗಿಯ ಬಾಂಧವ್ಯವನ್ನ ತೆರೆದಿಡುತ್ತೆ. ಸಂಬಂಧಗಳು ಹೇಗಿರಬೇಕು, ಹೇಗಿರಬಾರದು ಅನ್ನೋ ನೀತಿ ಪಾಠವನ್ನ ಈ ಸಿನಿಮಾ ಮಾಡುತ್ತೆ. ಓಂ. ಉಪೇಂದ್ರ ನಿರ್ದೇಶನದಲ್ಲಿ ಶಿವಣ್ಣ ಅಭಿನಯದಲ್ಲಿ ಮೂಡಿಬಂದ ಈ ಸಿನಿಮಾ ಇವತ್ತಿಗೂ ಭಾರತೀಯ ಚಿತ್ರರಂಗದಲ್ಲಿ ದಿ ಬೆಸ್ಟ್ ಮೂವಿ ಮತ್ತು ಶಿವಣ್ಣನ ಕೆರಿಯರ್ಗೆ ಟರ್ನಿಂಗ್ ಪಾಯಿಂಟ್ ಆದಂಥ ಸಿನಿಮಾ ಕೂಡ ಹೌದು. ಈ ಸಿನಿಮಾ ಕೂಡ ಶಿವಣ್ಣನ ನೋಡಲೇಬೇಕಾದ ಸಿನಿಮಾಗಳಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಲಿಖಿತ ಗಿರೀಶ್, ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.